हाय एल्लरिगू नमस्कार वेलकम बैक टू माय चैनल नीव नोड्ता इद्दीरा उम्मास वर्ड इन कन्नड़ चैनल नानिवत्तु चैन स्टिच अन्नु बळसी लीफ फिलिंग याव रीति माडोदु अंत तिळिसिकोड्ता इद्दीनि इदु स्टेप 4 आगिदे इदरल्लि ई रीति औट्लाइन गे नानु जेरी थ्रेड अन्नु यूज माड्कोंडु गोल्ड कलर दु इल्लि चैन स्टिच अन्नु हाकोंता इद्दीनि नानु एनु ड्रा माडिदेनल्ल अदर मेल्गडेने ई रीति फिलिंग न माड्कोंता इद्दीनि इल्लि नानु 14 नंबर नीडल न बळसिकोंडिद्दीनि ಇದಾದಮೇಲೆ ಇಲ್ಲಿ ಸುತ್ತಲೂ ಔಟ್ ಲೈನ್ ಏನಿದೆಯಲ್ಲ ಇದಕ್ಕೆ ಈ ರೀತಿ ಜರಿ ಥ್ರೆಡನ್ನು ಬಳಸಿ ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಇಲ್ಲಿ ಲಾಕ್ನ ಹಾಕ್ತಾ ಇದ್ದೀನಿ. ನೀವು ಯಾವುದೇ ಕಲರ್ ಸಿಲ್ಕ್ ಥ್ರೆಡ್ನ ತಗೋಬೋದು, ಯಾವುದೇ ಒಂದು ಕಲರ್ ಕೂಡ ಕಾಂಬಿನೇಷನ್ ನೀವು ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಗ್ರೀನ್ ಕಲರ್ನ ತೊಗೊಂಡು ಇಲ್ಲಿ ಫಿಲ್ಲಿಂಗ್ನ ಮಾಡಿಕೊಂಡು ಈ ಒಂದು ಡಿಸೈನ್ನ ಫಿಲ್ಲಿಂಗ್ನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಡಬಲ್ ಚೈನ್ ಹಾಕ್ಕೊಂಡಿದ್ದೀನಿ. ಡಬಲ್ ಚೈನ್ ಹಾಕೋದ್ರಿಂದ ಏನಪ್ಪ ಅಂದರೆ ನಮಗೆ ಥಿಕ್ನೆಸ್ ಆಗಿ ಒಂದು ಔಟ್ಲೈನ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ಆ ಕಾರಣದಿಂದ ಇಲ್ಲಿ ನಾನು ಆರಿ ನಾಟ್ನ ಹಾಕ್ಕೊಂಡು ಎಂಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಡಬಲ್ ಒಂದು ಎಳೆ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ. ಈ ಸಿಲ್ಕ್ ಥ್ರೆಡ್ನ ಈ ರೀತಿ ಏನು ಚೈನ್ ಹಾಕಿದೀವಲ್ಲ ಅದ್ರ ಪಕ್ಕದಲ್ಲಿ ಬರಬೇಕಾಗುತ್ತೆ. ಈ ಒಂದು ಲೈನ್ ಅನ್ನೋದು ಈ ರೀತಿ ನೀಟಾಗಿ ಅದ್ರ ಪಕ್ಕದಲ್ಲೇ ಗ್ಯಾಪ್ ಅನ್ನೋದು ಕಾಣ್ದಿರ ನೀಟಾಗಿ ಫಿಲ್ಲಿಂಗ್ ಅನ್ನೋದು ಬರಬೇಕು. ಈ ಒಂದು ಚೈನ್ ಸ್ಟಿಚ್ ಏನಿದೆ ನೀವು ಯಾವ ಒಂದು ಡಿಸೈನು ಕೂಡ ಫಿಲ್ಲಿಂಗ್ನ ನೀವು ಮಾಡ್ಕೋಬೋದು ನೀಟಾಗಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಬೇಗನೂ ನಿಮಗೆ ಕಂಪ್ಲೀಟ್ ಆಗುತ್ತೆ ಮತ್ತು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ನಾನು ಇಲ್ಲಿ ನೆಕ್ಸ್ಟ್ ಲೈನ್ ಕೂಡ ಏನು ಫಸ್ಟ್ ಲೈನ್ ಹಾಕಿರ್ತೀವಲ್ಲ ಆ ಒಂದು ಲೈನ್ ಪಕ್ಕದಲ್ಲೇ ಈ ರೀತಿ ಲೈನ್ ಅನ್ನೋದು ಬರಬೇಕು. ಇಲ್ಲಿ ನಾವು ಈ ರೀತಿ ಚೈನನ್ನು ಹಾಕುವಾಗ ಗ್ಯಾಪ್ ಅನ್ನೋದು ಬರುತ್ತೆ ಕೆಲವೊಂದು ಟೈಮು. ಗ್ಯಾಪ್ ಬರ್ದಿರ ಆ ಒಂದು ನೀಟಾಗಿ ಫಿಲ್ಲಿಂಗ್ ಅನ್ನೋದು ಬರೋ ಹಾಗೇ ನೋಡಿಕೊಂಡು ನಾವು ಹಾಕೋಬೇಕಾಗುತ್ತೆ. ನಾವೇನು ಶೇಪ್ ತೆಗ್ದಿರ್ತೀವಲ್ಲ ಲೀಫು ಆ ಒಂದು ಸರ್ಕಲ್ ಫುಲ್ಲು ಮಿಡಲ್ ಪೋರ್ಷನ್ ಫಿಲ್ಲಿಂಗ್ ಆಗೋವರೆಗೂ ಕಂಪ್ಲೀಟಾಗಿ ಇದೇ ರೀತಿ ವರ್ಕ್ನ ಮಾಡಬೇಕಾಗುತ್ತೆ. ಇದುವರೆಗೂ ನೀವು ಯಾರು ನನ್ನ ಚಾನಲ್ಗೆ ಭೇಟಿ ಕೊಟ್ಟಿಲ್ಲ ಪ್ಲೀಸ್ ಕ್ಲಾಸಸ್ ಫಸ್ಟ್ ವೀಡಿಯೋಸಿಂದ ನನ್ನ ಒಂದು ಚಾನಲ್ನಲ್ಲಿ ಪ್ರತಿಯೊಂದು ವೀಡಿಯೋನ ನಾನು ನಿಮಗೆ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಬೇಸಿಕಿಂದ ಅಡ್ವಾನ್ಸ್ ಕೋರ್ಸ್ವರೆಗೂ ಪ್ರತಿಯೊಂದು ವೀಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಈಗಲೇ ಹೋಗಿ ಚೆಕ್ ಮಾಡಿ. ಈ ಒಂದು ಸ್ಟಿಚ್ನ ನಾನು ಮಿಡಲ್ ಪೋರ್ಷನ್ಗೆ ಈ ರೀತಿ ಮಾಡ್ತಾ ಇದ್ದೀನಲ್ಲ ಈ ಲೈನು ಕಂಪ್ಲೀಟ್ ಮಾಡ್ತಾ ಮಾಡ್ತಾ ನಮಗೆ ಫಿಲ್ಲಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ. ಇದುವರೆಗೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಉಮಾಸ್ ವರ್ಡ್ ಇನ್ ಕನ್ನಡ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ ಕ್ಲಿಕ್ ಮಾಡಿ. ಯಾವುದೇ ಒಂದು ನನ್ನ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ಫಸ್ಟ್ ನೋಟಿಫಿಕೇಷನ್ ಅದರಿಂದ ನಿಮಗೆ ಬರುತ್ತೆ. ಈ ವಿಡಿಯೋನ ಕೊನೆಯವರೆಗೂ ನೀವು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿಯೊಂದು ಸ್ಟಿಚ್ಚನ್ನು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಸಿಗೋಣ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಹೀಗೆ ವಾಚ್ ಮಾಡ್ತಾ ಇರಿ. ಥ್ಯಾಂಕ್ ಯು.